ಇಷ್ಟೆಲ್ಲ ಮಾತನಾಡಬೇಕಂದ್ರೆ ಪರಮೇಶ್ವರ್ ಅವರು ಈವನ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಕೂಡ ಕೊಟುಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೂ ಕೂಡ ಕೊಟ್ಟುಕಿದ್ದಾರೆ ಪರಮೇಶ್ವರ್ ಅವರು ಹೋಟೆಲ್ನಲ್ಲಿ ಇರಬೇಡಿ ಅಂತ ಶಾಸಕರೇ ಕುಮಾರಸ್ವಾಮಿಗೆ ಹೇಳಿದ್ರು ಹೋಟೆಲ್ನಲ್ಲಿ ಇರಬೇಡಿ ಅಂತ ಜೆಡಿಎಸ್ ಶಾಸಕರೇ ಎಚ್ ಡಿ ಕೆ ಹೇಳಿದ್ರು ಇದ್ರ ಜೊತೆಗೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ತರೋದಕ್ಕೆ ಮಾತಾಡಿರಬಹುದು ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ತರೋದಕ್ಕೆ ಹೀಗೆ ಹೇಳಿರಬಹುದು ಅಂತ ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ನಾವು ಪಕ್ಷವನ್ನು ಎರಡು ಸಾವಿರದ ಹದಿಮೂರರ ಚುನಾವಣೆಗೆ ಯಾವ ರೀತಿ ಹೋಗಬೇಕು ಅನ್ನೋ ತಯಾರಿಲಿದ್ವಿ ನಾವು ಅಲ್ಲಿ ಬೈ ಎಲೆಕ್ಷನ್ಸ್ಗಳು ಬಂದಾಗ ನಾವು ಸೋತಿರ್ಬೋದು ಗೆದ್ದಿರ್ಬೋದು ಆದರೆ ಹದಿಮೂರರಲ್ಲಿ ಗೆದ್ದುವಂಥ ಪ್ರಯತ್ನದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರಲ್ಲ ಕುಮಾರಸ್ವಾಮಿ ಅವರೇನು ನಮ್ಮ ಪಕ್ಷದಲ್ಲಿ ಯಾವತ್ತೂ ಇರಲಿಲ್ಲ ಅಥವಾ ಕೋ ಮಾಡ್ಕೊಂಡಿರಲಿಲ್ಲ ಅವತ್ತಿಗೆ ನಾವು ಅವ್ರನ್ನ ನಮಗೆ ಬೇರೆ ಪಕ್ಷ ಅಂತ ಹೇಳಿ ವಿರೋಧ ಪಕ್ಷ ಅಂತಲೇ ನಾವು ತೀರ್ಮಾನ ಮಾಡಿದ್ದು ಹಾಗಾಗಿ ಅವರ ಅವರ ಮಾತು ಇವತ್ತು ಯಾವುದು ಕೂಡ ಅಷ್ಟೊಂದು ಪ್ರಾಮುಖ್ಯತೆ ಅಂತ ಕ್ರಾಮು ಪ್ರಾಮುಖ್ಯ ಅಂತ ಅನಿಸೋಲ್ಲ ನನಗೆ ಹದಿಮೂರರವರೆಗೆ ನಾವು ಹತ್ತರಿಂದ ಹದಿಮೂರಕ್ಕೆ ತಯಾರಿ ಮಾಡ್ಕೊಳ್ತಿದ್ವಲ್ಲ ಆ ಸಂದರ್ಭ ಅದು ಅಲ್ಲ ಎರಡು ಸಾವಿರದ ಹತ್ತರಲ್ಲಿ ನಾವು ಪಕ್ಷವನ್ನು ಎರಡು ಸಾವಿರದ ಹದಿಮೂರರ ಚುನಾವಣೆಗೆ ಯಾವ ರೀತಿ ಹೋಗಬೇಕು ಅನ್ನೋ ತಯಾರಿಲಿದ್ವಿ ನಾವು ಅಲ್ಲಿ ಬೈ ಎಲೆಕ್ಷನ್ಸ್ಗಳು ಬಂದಾಗ ನಾವು ಸೋತಿರ್ಬೋದು ಗೆದ್ದಿರ್ಬೋದು ಆದರೆ ಹದಿಮೂರರಲ್ಲಿ ಗೆದೆಯುವಂಥ ಪ್ರಯತ್ನದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರಲ್ಲ ಕುಮಾರಸ್ವಾಮಿ ಅವರೇನು ನಮ್ಮ ಪಕ್ಷದಲ್ಲಿ ಅವತ್ತು ಇರಲಿಲ್ಲ ಅಥವಾ ಕೋ ಕೊಯ್ಲೇಷನ್ ಮಾಡ್ಕೊಂಡಿರಲಿಲ್ಲ ಅವತ್ತಿಗೆ ನಾವು ಅವ್ರನ್ನ ನಮಗೆ ಬೇರೆ ಪಕ್ಷ ಅಂತ ಹೇಳಿ ವಿರೋಧ ಪಕ್ಷ ಅಂತಲೇ ನಾವು ತೀರ್ಮಾನ ಮಾಡಿದ್ದು ಹಾಗಾಗಿ ಅವರ ಅವರ ಮಾತು ಇವತ್ತು ಯಾವುದು ಕೂಡ ಅಷ್ಟೊಂದು ಪ್ರಾಮುಖ್ಯತೆ ಅಂತ ಪ್ರಾಮು ಪ್ರಾಮುಖ್ಯ ಅಂತ ಅನಿಸೋಲ್ಲ ನನಗೆ ಹದಿಮೂರರವರೆಗೆ ನಾವು ಹತ್ತರಿಂದ ಹದಿಮೂರಕ್ಕೆ ತಯಾರಿ ಮಾಡ್ಕೊಳ್ತಿದ್ವಲ್ಲ ಆ ಸಂದರ್ಭ ಅದು ಓಕೆ ಕೊರಟಗೆರೆಯಲ್ಲಿ ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಿ ಅಂತ ಅವರು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದರು ಅದಕ್ಕೆ ಪರಮೇಶ್ವರ್ ಅವರು ಹೇಳೋದು ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ತರೋದಕ್ಕೆ ಈ ರೀತಿ ಮಾತಾಡಿರಬಹುದು ಆದರೆ ಅದು ಸಾಧ್ಯವಲ್ಲ ಮತ್ತು ಕುಮಾರಸ್ವಾಮಿ ಅವರ ಮಾತು ಈಗ ಅದು ಪ್ರಸ್ತುತವೇ ಅಲ್ಲ ಅಷ್ಟೊಂದು ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಕೂಡ ಇಲ್ಲ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ರಿಯಾಕ್ಷನ್